ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮೈಸೂರು ಚಲೋ ಸಮರ. ಮೂರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ. ಇಂದು ಕೆಂಗಲ್ನಿಂದ ನಿಡಘಟ್ಟವರೆಗೂ ಮೈತ್ರಿ ಯಾತ್ರೆ. ಬಿಜೆಪಿ ಅವಧಿಯ ಹಗರಣ ಕೆದಕಲು ಮುಂದಾದ ಕಾಂಗ್ರೆಸ್. ಹೈಸೂಚನೆ ಬೆನ್ನಲ್ಲೇ ರಾಜ್ಯಕ್ಕೆ ವೇಣುಗೋಪಾಲ್ ಸುರ್ಜೇವಾಲಾ ದೌಡು. ರಾಜ್ಯ ನಾಯಕರ ಜೊತೆ ಸಭೆ ನಡೆಸಿ ಮಾಹಿತಿ ಸಂಗ್ರಹ. ಬಿಜೆಪಿ ಜೆಡಿಎಸ್ ಕಾಲದ ಹಗರಣದ ಬಗ್ಗೆ ಸಚಿವರು ತುಟಿ ಬಿಚ್ಚಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಟ್ಟು ಜೋರಾಗಿ ಮಾತನಾಡಿ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವಂತೆ ಸಚಿವರಿಗೆ ವೇಣುಗೋಪಾಲ್ ತಾಕೀತು. ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರ. ಬಿಜೆಪಿ ಜೆಡಿಎಸ್ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧಾರ. ರಾಜ್ಯಪಾಲರ ನಡೆ ವಿರುದ್ಧ ಕೆಸಿ ವೇಣುಗೋಪಾಲ್ ಆಕ್ರೋಶ. ಕಾಂಗ್ರೆಸ್ ಆಡಳಿತದಲ್ಲಿ ದಲಿತರು ಸುರಕ್ಷಿತವಾಗಿಲ್ಲ. ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಸಿಬಿಐ ತನಿಖೆಗೆ ವಹಿಸಿ ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ನಿಗದಿಯಾಗಿದ್ದ ಸಿಎಂ ಕಾರ್ಯಕ್ರಮ ದಿಢೀರ್ ರದ್ದು. ಆಗಸ್ಟ್ 6ರಂದು ಟಿಬಿ ಡ್ಯಾಂಗೆ ಬಾಗಿನ ಅರ್ಪಿಸಬೇಕಿದ್ದ ಸಿಎಂ ಕಾರ್ಯಕ್ರಮ ಮುಂದೂಡಿಕೆ ಬಗ್ಗೆ ವಿಜಯನಗರ ಜಿಲ್ಲಾಧಿಕಾರಿ ಮಾಹಿತಿ. ಮಹಾಮಳೆಯ ಪ್ರವಾಹದಿಂದ ಬೆಳಗಾವಿಯಲ್ಲಿ ಅಪಾರ ಹಾನಿ. ಇಂದು ಪ್ರವಾಹ ಪೀಡಿತ ಚಿಕ್ಕೋಡಿಗೆ ಸಿಎಂ ಭೇಟಿ. ಅಂಕಲಿ ಮಾಂಜರಿ ಬಳಿ ಸೇತುವೆ ಬಳಿ ಪರಿಶೀಲನೆ. ಕಾಳಜಿ ಕೇಂದ್ರಕ್ಕೆ ಭೇಟಿ ಸಾಧ್ಯತೆ. ವೈನಾಡು ಭೂಕುಸಿತದಲ್ಲಿ ಹೆಚ್ಚುತ್ತಲೇ ಇದೆ ಸಾವು ನೋವು. ಇದುವರೆಗೂ 367 ಜನರ ಸಾವು, ನೂರಾರು ಜನರು ನಾಪತ್ತೆ. ಏಳನೇ ದಿನಕ್ಕೆ ಕಾಲಿಟ್ಟ ರಕ್ಷಣಾ ಕಾರ್ಯಾಚರಣೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಿಂದ ಭಾರೀ ಅವಾಂತರ. ತುಂಬಿ ಹರಿದ ನದಿಯಿಂದ ಪುಣೆಯ ಹಲವು ಪ್ರದೇಶಗಳು ಜಲಾವೃತ. ಇಂದು ಪ್ರವಾಹ ಪೀಡಿತ ಸ್ಥಳಕ್ಕೆ ಸಿಎಂ ಶಿಂದೆ ಭೇಟಿ ಪರಿಶೀಲನೆ. ನಾಸಿಕ್ನಲ್ಲೂ ಧಾರಾಕಾರ ಮಳೆಗೆ ಉಕ್ಕಿ ಹರಿದ ಗೋದಾವರಿ. ನದಿ ತೀರದ ಅಂಗಡಿಗಳು, ದೇಗುಲಗಳು ಜಲಾವೃತ. ನದಿ ಬಳಿ ತೆರಳದಂತೆ ಭಕ್ತರಿಗೆ ಅಧಿಕಾರಿಗಳ ಸೂಚನೆ. ಗುಜರಾತ್ನಲ್ಲೂ ಭಾರೀ ಮಳೆಗೆ ವಲ್ಸಾದ್ ಪ್ರದೇಶ ಜಲಾವೃತ. ಪ್ರವಾಹದ ನೀರು ರಸ್ತೆ ಮನೆಗಳಿಗೆ ನುಗ್ಗಿ ಅವಾಂತರ. ಮನೆಗಳಲ್ಲಿ ಸಿಲುಕಿದ್ದವರ ರಕ್ಷಣೆ, ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್. ಎರಡು ಸಾವಿರದ 2029 ಚುನಾವಣೆಯಲ್ಲೂ ಎನ್ಡಿಎ ಗೆಲುವು ಸಾಧಿಸುತ್ತೆ. ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗ್ತಾರೆ. ಇಂಡಿಯಾ ಕೂಟಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು. ಲವ್ ಜಿಹಾದ್ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ. ಅಸ್ಸಾಂನಲ್ಲೂ ಶೀಘ್ರವೇ ಎರಡು ಕಾನೂನು ಜಾರಿ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿಕೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಹಾಕಿ ತಂಡದ ಭರ್ಜರಿ ಪ್ರದರ್ಶನ. ಕ್ವಾರ್ಟರ್ ಫೈನಲ್ನಲ್ಲಿ ಬ್ರಿಟನ್ ಮಣಿಸಿ ಸೆಮಿಫೈನಲ್ ತಲುಪಿದ ಭಾರತ. ಇಂದು ಕಂಚಿನ ಪದಕಕ್ಕಾಗಿ ಲಕ್ಷ್ಯ ಸೇನ್ ಸಣಸಾಟ. ಶ್ರೀಲಂಕಾದ ಸ್ಪಿನ್ ಬಲೆಗೆ ಬಿದ್ದ ರೋಹಿತ್ ಬಳಗ. ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತಕ್ಕೆ 32 ರನ್ಗಳ ಸೋಲು. ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಭಾರತಕ್ಕೆ ಹಿನ್ನಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.